ಕಳೆದ ಮೂರು ತಿಂಗಳಿನಿಂದ ಬಂಧಿಯಾಗಿದ್ದಾರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್. ಸದ್ಯ ಬಳ್ಳಾರಿ ಜೈಲ್ನಲ್ಲಿದ್ದಾರೆ. ಇವತ್ತು ಅವರನ್ನ ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಹೋಗೋ ಸಾಧ್ಯತೆ ಇದೆ. ನಿನ್ನೆ ಪತ್ನಿ ಜೊತೆ ಫೋನ್ ನಲ್ಲಿ ಮಾತನಾಡಿದ್ರಂತೆ ದರ್ಶನ್. ಜಾಮೀನು ವಿಚಾರ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಚರ್ಚೆ ನಡೆಸಿದ್ದಾರೆ. ಚಾರ್ಜ್ಶೀಟ್ ಸಲ್ಲಿಕೆ ಆದ್ಮೇಲೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋ ಅಪ್ಡೇಟ್ಸ್ ಅನ್ನ ಪಡ್ಕೊಂಡಿದ್ದಾರೆ ನಟ ದರ್ಶನ್. ಜಾಮೀನು ವಿಚಾರವಾಗಿ ವಿಜಯಲಕ್ಷ್ಮಿ ಅವರ ಜೊತೆ ದರ್ಶನ್ ಚರ್ಚೆ ನಡೆಸಿದ್ದಾರೆ ನಿನ್ನೆ ಫೋನ್ ಮೂಲಕ. ಇವತ್ತು ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಅವರು ಬಳ್ಳಾರಿಗೆ ಹೋಗೋ ಸಾಧ್ಯತೆ ಇದೆ. ಜಾಮೀನು ವಿಚಾರ ಕೋರ್ಟ್ ಕಲಾಪ ಕುರಿತು ಚರ್ಚೆ ಮಾಡಿದ್ದಾರೆ. ಜೈಲು ಸೂಪರಿಂಟೆಂಡೆಂಟ್ ಜೊತೆ ದರ್ಶನ್ ಕುಟುಂಬಸ್ಥರು ಮಾತು ಕೂಡ ಆಡಿದಾರಂತೆ. ನಾಳೆಯೇ ದರ್ಶನ್ ನ್ಯಾಯಾಂಗ ಬಂಧನ ಈಗ ಮೂರು ದಿನ ವಿಸ್ತರಣೆ ಆಗಿತ್ತು, ಮತ್ತಷ್ಟು ದಿನಗಳ ವಿಸ್ತರಣೆ ಆಗೋ ಸಾಧ್ಯತೆ ಕೂಡ ಇದೆ. ಬೇಲಂತೂ ಸದ್ಯಕ್ಕೆ ಸಿಗೋ ಮಾತಿಲ್ಲ, ಯಾಕಂದ್ರೆ ಚಾರ್ಜ್ಶೀಟ್ ಅಲ್ಲಿ ಒಂದೊಂದು ವಿಚಾರ ಕೂಡ ದರ್ಶನ್ ಅವರ ಕ್ರೌರ್ಯವನ್ನ ಎತ್ತಿ ತೋರಿಸ್ತಾ ಇದೆ. ಅದರ ಜೊತೆಗೆ ಅಕ್ರಮ ಸಂಬಂಧ ಬೇರೆ, ಪವಿತ್ರ ಅವರ ಜೊತೆ ಇಷ್ಟು ದಿನ ಬಹಿರಂಗ ಆಗ್ದಿರೋ ವಿಚಾರ ಅಂದ್ರೆ ಎಲ್ರಿಗೂ ಗೊತ್ತಿತ್ತು, ಆದ್ರೆ ಇಬ್ರು ಕೂಡ ಹೇಳ್ಕೊಂಡಿರ್ಲಿಲ್ಲ. ಈಗ ಆ ವಿಚಾರ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ದರ್ಶನ್ ಅವರು ಒಪ್ಕೊಂಡಿದ್ದಾರಂತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ವಿ 10 ವರ್ಷದಿಂದ ಅಂತ. ಅದರ ಜೊತೆಗೆ ಅವರಿಬ್ಬರ ಚಾಟ್ ಲೀಸ್ಟ್ ಕೂಡ ಪೊಲೀಸರಿಗೆ ಸಿಕ್ಕಿದೆ. ವಿಜಯಲಕ್ಷ್ಮಿ ಅವರ ಹೇಳಿಕೆ, ಚಿಕ್ಕಣ್ಣ ಅವರ ಹೇಳಿಕೆ ಜೊತೆಗೆ ದರ್ಶನ್ ಅವರ ಆಪ್ತರ ಹೇಳಿಕೆ ಎಲ್ಲವನ್ನು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಆರೋಪಿಗಳು ಇನ್ನುಳಿದ ಒಟ್ಟು 17 ಜನ ಅಲ್ವಾ ಆರೋಪಿಗಳು. ಇದರಲ್ಲಿ ಈ ಪವಿತ್ರ A1 A2 ಬಿಟ್ರೆ ಉಳಿದಂತ ಆರೋಪಿಗಳೆಲ್ಲರೂ ಕೂಡ ದರ್ಶನ್ ಅವರ ಪಾತ್ರ, ಪವಿತ್ರ ಅವರ ಪಾತ್ರ ಏನು ಈ ಕೊಲೆಯಲ್ಲಿ ಎಲ್ಲವನ್ನು ಕೂಡ ಮನಬಿಚ್ಚಿ ಹೇಳ್ಕೊಂಡಿರುವಂತದ್ದು ಪೊಲೀಸರು. ಅದೆಲ್ಲದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಫೋಟೋ ಸಮೇತ.